ನಮಸ್ಕಾರ ಸ್ನೇಹಿತರೆ. ರಾತ್ರಿ ಜಯಂತ್ ಜಾಹ್ನವಿ ಪಕ್ಕ ಮಲಗಿರುತ್ತಾನೆ, ಆದ್ರೆ ಅವನಿಗೆ ಎಚ್ಚರವಾದಾಗ ಅಲ್ಲಿ ಅವಳು ಇರೋದಿಲ್ಲ. ಆಗ ಅವನು ಕಂಗಾಲಾಗುತ್ತಾನೆ. ಎಲ್ಲೋದ್ರೂ ಇವರು ನಾನು ಇವರಿಗೆ ಮಾಡಿದ್ದನ್ನೆಲ್ಲ ತನ್ನ ತಂದೆ ಹಾಗೂ ತಾಯಿ ಹತ್ತಿರ ಇವರು ಹೇಳಿಕೊಳ್ತಾರ ಹೇಗೆ ಎಂದು ಅಂದುಕೊಂಡು ಅವನು ಗಾಬರಿಯಿಂದ ಹೊರಗಡೆ ಬರುತ್ತಾನೆ. ಎದ್ದ ತಕ್ಷಣ ಅವಳನ್ನ ಹುಡುಕುತ್ತಾನೆ. ಅವನಿಗೆ ತನ್ನ ಹೆಂಡತಿ ಯಾರ ಹತ್ತಿರ ಮಾತನಾಡಿದರೂ ಆಗುವುದಿಲ್ಲ, ಅಷ್ಟೊಂದು ಅವಳು ತನ್ನ ಸ್ವಂತ ಎಂದು ಅಂದುಕೊಳ್ಳುತ್ತಾನೆ. ಹೀಗಿರುವಾಗ ಅವಳು ತನ್ನ ಮನೆಯವರೊಡನೆ ಇರೋದು ಸತ್ಯವಾಗಿತ್ತು, ಯಾಕೆಂದರೆ ಭಾವನ ಬರ್ತಡೇ ಇತ್ತು. ಅವಳ ಹುಟ್ಟುಹಬ್ಬಕ್ಕೆ ವಿಶ್ ಮಾಡೋದಕ್ಕಾಗಿ ಅವರೆಲ್ಲರೂ ಎಚ್ಚರದಿಂದ ಇರುತ್ತಾರೆ. ವಿಡಿಯೋ ಕಾಲ್ ಮಾಡಿಕೊಂಡು ಮನೆಯವರೆಲ್ಲ ಒಟ್ಟಿಗೆ ಕುಳಿತುಕೊಂಡು ಅವಳ ಜೊತೆ ಮಾತನಾಡುತ್ತಾ ಇರುತ್ತಾರೆ. ಜಾಹ್ನವಿ ಹುಟ್ಟುಹಬ್ಬದ ಶುಭಾಶಯಗಳು ಅಕ್ಕ ಎಂದು ದೊಡ್ಡದಾಗಿ ಹೇಳುತ್ತಾ ಇರುತ್ತಾಳೆ. ಆಗ ಜಯಂತ್ ಎದ್ದು ಅವರಿದ್ದಲ್ಲಿಗೆ ಬರುತ್ತಾನೆ. ಬಂದು ಇವರೆಲ್ಲರೂ ನೋಡುತ್ತಾನೆ. ನೋಡಿ ಶಾಕ್ ಆಗ್ತಾನೆ. ಮೊದಲಿಗೆ ಇವರೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಏನು ಮಾಡುತ್ತಾ ಇದ್ದಾರೆ ಅನ್ನೋದು ಅವನಿಗೆ ಅರ್ಥ ಆಗುವುದಿಲ್ಲ. ಮುಂದೆ ಏನಾಯಿತು ಎಂಬುದನ್ನ ಮುಂದಿನ ಸಂಚಿಕೆಯಲ್ಲಿ ಕಾದ್ ನೋಡ್ಬೇಕಿದೆ. ಇನ್ನು ಮರುದಿನ ಸಿದ್ದೇಗೌಡರು ಭಾವನಾ ಹುಟ್ಟುಹಬ್ಬವನ್ನ ಸಂಭ್ರಮದಿಂದ ಆಚರಿಸುತ್ತಾ ಇದ್ದಾರೆ. ಅವರೇ ಕೇಕ್ ತಂದಿದ್ದಾರೆ. ಹಿಂದಿನ ಸಂಚಿಕೆಯಲ್ಲಿ ಮಂಗಳಾ ಅಮ್ಮನಿಗೆ ಕಾಲ್ ಮಾಡಿದ್ದಾಳೆ. ಮಾಡಿದ ಕಾರಣ ಅವಳಿಗೆ ಸತ್ಯ ಗೊತ್ತಾಗಿದೆ. ಮಂಗಳಾ ಜಾಹ್ನವಿಯನ್ನ ನೋಡಲು ಎಂದು ಅವಳ ಮನೆಗೆ ಬಂದಿದ್ದಳು, ಆದ್ರೆ ವಾಚ್ಮ್ಯಾನ್ ಅವಳನ್ನ ಒಳಗಡೆ ಬಿಟ್ಟಿಲ್ಲ ಎಂದು ತಿಳಿದು ಬಂದಿದೆ. ಮಂಗಳ ಹೇಗಿದ್ದೀಯಾ, ಚೆನ್ನಾಗಿದ್ದೀಯಾ ಅಂತ ಅಮ್ಮ ಪ್ರಶ್ನೆ ಮಾಡುತ್ತಾರೆ. ಆಗ ಅವಳು ಹ್ಞೂ ತುಂಬಾ ಚೆನ್ನಾಗಿದ್ದೀನಿ ಅಂತ ಕೊಂಕಾಡುತ್ತಾಳೆ. ಯಾಕಮ್ಮ ಹಂಗಂತೀಯಾ ಅಂತ ಹೇಳುತ್ತಾ ಏನಾಯ್ತು ಎಂದು ಕೇಳುತ್ತಾಳೆ. ಆಗ ಅವಳು ಮನೆಗೆ ಬಂದ ವಿಷಯವನ್ನ, ಯಾರೋ ಅವಳನ್ನ ರೂಮಿನಲ್ಲಿ ಕೂಡಿ ಹಾಕಿದ ವಿಷಯವನ್ನ ಹೇಳುತ್ತಾಳೆ. ಅದನ್ನು ಕೇಳಿ ಅಮ್ಮನಿಗೆ ಬಹಳ ಬೇಸರ ಆಗುತ್ತದೆ. ಅರೆ, ನನ್ನ ಮಗಳು ಬಂದಾಗ ಹೀಗೆಲ್ಲ ಆಯ್ತಲ್ಲ ಅಂತ ಅಂದುಕೊಳ್ಳುತ್ತಾಳೆ. ಹಾಗೆ ಕಾಲ್ ಕಟ್ ಮಾಡುವ ಮುನ್ನ ಅವಳು ಇನ್ನೂ ಒಂದು ಮಾತನ್ನ ಆಡಿರುತ್ತಾಳೆ. ಹೋಗಿ ಹೋಗಿ ಎಂತ ಮನೆಗೆ ನನ್ನ ಮುದ್ದು ತಂಗಿನ ಕೊಟ್ಟಿಯಮ್ಮ ನೀನು ಅಂತ ಕೇಳಿರ್ತಾಳೆ. ಆ ಮಾತನ್ನ ಕೇಳಿ ಅವಳಿಗೆ ಬೇಸರ ಆಗತ್ತೆ. ಅರೆ, ನನ್ನ ಮಗಳು ಇರುವಾಗಲೇ ಮಂಗಳಾಗೆ ಹೀಗಾಯ್ತಲ್ಲ ಅಂತ ಅವಳು ಅಂದುಕೊಳ್ಳುತ್ತಾಳೆ. ಲಕ್ಷ್ಮೀ ನಿವಾಸ ಧಾರಾವಾಹಿ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಧಾರಾವಾಹಿ. ಮಧ್ಯಮ ವರ್ಗದ ಕುಟುಂಬದ ಒಂದು ಹೆಣ್ಣು ಶ್ರೀಮಂತ ವರ್ಗದ ಹುಡುಗನನ್ನ ಮದುವೆಯಾಗಿ ಈಗ ಹೇಗೆ ಜೀವನ ನಡೆಸುತ್ತಾ ಇದ್ದಾಳೆ ಎನ್ನುವುದು ಇದರ ಕಥೆಯಾಗಿದೆ. ಜಯಂತ್ ಹಾಗೂ ಜಾಹ್ನವಿ ವಿವಾಹವಾಗಿದೆ. ಅವನ ಹುಚ್ಚು ಪ್ರೀತಿ ಜಾಹ್ನವಿಯ ತಲೆ ಕೆಡಿಸುತ್ತಿದೆ. ವೀಕ್ಷಕರೇ, ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.